नीति नियम गाड़ी तूरी खासगी शाल मालिकरू एसडीएमसी उपाध्यक्षर मटिगे सरी चिंतामणि तालूकिन कैवार ग्राम हले एसडीएमसी हले विद्यार्थी घटक सदस्य तीव्र आक्रोश व्यक्तपड़े सदस्य चंद्रशेखर एसडीएमसी दानी विभाग सदस्य केजे कृष्णेगौड अध्यक्षर श्रीराम केन प्रश्न सदरे शाल आवरण पत्रिकोष्ठी नडसी मतना समिति सदस्य गमन के तरदे समितियों कानून बाहिर जंटी खाते इदुवरेगू वंदु सभे नडसिला एंदु दूरिदरु शालेय मेलंतस्तिन कामगारी नडेयुत्तिद्दु ई विचार कुरितु शालेय प्रांशुपालरिगे केळिदरे ननगे इदर बग्गे गोत्तिल्ल एंदु उत्तर नीडुत्तारे सर नन्न हेसरु चंद्रशेखर अंत सरकारी केपीएस शालेय एसडीएमसी हळे विद्यार्थी घटकद सदस्यनागिद्दीनि नानु नम्म चिंतामणि जनतेगे ओंदु सत्यवन्न सत्यान असत्यान अन्नोदन्न नीवे गमन हरिसि इदर बग्गे योचने माडबेकागुत्ते ಶಾಸಕರು ಇತ್ತೀಚೆಗೆ ಒಂದು ಡಿಜಿಟಲ್ ಲೈಬ್ರರಿ ಮತ್ತೆ ವಿದ್ಯಾರ್ಥಿಗಳಿಗೆ ಕೆಎಎಸ್ ಐಎಎಸ್ ಉಚಿತವಾಗಿ ಸ್ವಂತ ದುಡ್ಡಲ್ಲಿ ಕೋಚಿಂಗ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ ವಿಚಾರ ನನಗೆ ತುಂಬಾ ವಿಚಾರ ಸಂತೋಷ ಆಯ್ತು ಸ್ವಾಮಿ ಒಂದು ಪ್ರಶ್ನೆ ನಿಮಗೆ ಈ ಮಾಧ್ಯಮದ ಮುಖಾಂತರ ಕೇಳ್ತೀನಿ ಡಿಜಿಟಲ್ ಲೈಬ್ರರಿ ಮಾಡಿದ್ರೆ ಸಂತೋಷ ಕೆಎಎಸ್ ಕೋಚಿಂಗ್ ಎಲ್ಲ ಕೊಡ್ತೀವಿ ಸಂತೋಷ ಸರ್ಕಾರ ನಿಮ್ಮನ್ನ ಆದೇಶ ಮಾಡಿ ನೀವು ಈ ಕೆಪಿಎಸ್ ಶಾಲೆ ಅಧ್ಯಕ್ಷರಾಗಿರಬೇಕು ಅಂತ ಹೇಳಿ ಸರ್ಕಾರ ನಿಮಗೆ ಆದೇಶ ಹೊರಡಿಸಿದೆ ಕೋಟ್ಯಾಂತರ ರೂಪಾಯಿ ವಿಶೇಷ ಅನುದಾನವನ್ನು ಸಹ ಈ ಕೆಪಿಎಸ್ ಶಾಲೆಗೆ ಕೊಟ್ಟಿದೆ ಒಂದು ವರ್ಷ ಮೂರು ತಿಂಗಳಾಗಿದೆ ಸರ್ಕಾರ ನಿಮಗೆ ಆದೇಶ ಹೊರಡಿಸಿ ನೀವು ಅಧ್ಯಕ್ಷರಾಗಿ ಈ ಕಾರ್ಯಕ್ರಮನ ಈ ಶಾಲೆನ ಅಭಿವೃದ್ಧಿಪಡಿಸಬೇಕು ಅಂತ ಪ್ರತಿ ತಿಂಗಳು ಮೀಟಿಂಗ್ ಮಾಡಬೇಕು ಶಾಲೆ ಅಭಿವೃದ್ಧಿಗೆ ಸಂಬಂಧಿಸಿದಂಗೆ ಎಲ್ಲ ಮಾಹಿತಿಯನ್ನ ಎಲ್ಲ ಸದಸ್ಯರ ಜೊತೆ ಹಂಚಿಕೊಂಡು ಶಾಲೆನ ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಅಂತ ಸರ್ಕಾರ ಕ್ಲಿಯರ್ ಕಟ್ ಆಗಿ ಆ ಕ್ಷೇತ್ರದ ಶಾಸಕರ ಅಧ್ಯಕ್ಷ ಆಗಿರಬೇಕು ಅಂತ ಆದೇಶ ಹೊರಡಿಸಿದ್ರೆ ಸಮಿತಿಯ ಗಮನಕ್ಕೆ ತರದೆ ಕಟ್ಟಡದ ಕಾಮಗಾರಿ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಅವರು ಈ ಕುರಿತು ರಾಜ್ಯ ಯೋಜನಾ ನಿರ್ದೇಶಕರಿಗೆ ವಿಶೇಷ ಅಧಿಕಾರಿ ಮತ್ತು ಪದನಿಮಿತ ಸರ್ಕಾರದ ಅಧೀನ ಕಾರ್ಯದರ್ಶಿ ಯೋಜನೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರಕ್ಕೆ ದೂರು ನೀಡಿದ್ದರೂ ಯಾವುದೇ ರೀತಿಯಾದಂತಹ ಕ್ರಮ ಜರುಗಿಸಲಿಲ್ಲ ಎಂದು ವಿವರಿಸಿದರು ಶ್ರೀರಾಮ್ ಕೆಎನ್ ಅಂತ ನೀವೇನಾಗಿದ್ದೀರಾ ಎಸ್ಡಿಎಂಸಿ ಅಧ್ಯಕ್ಷರನ್ನಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಸರ್ವಾನುಮತದಿಂದ ಎಸ್ಡಿಎಂಸಿ ಸದಸ್ಯರು 16 ಜನ ಸದಸ್ಯರು ಇರ್ತಾರೆ 16 ಜನ ಸೇರಿ ನನ್ನನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿರ್ತಾರೆ ಎಷ್ಟು ವರ್ಷಗಳಿಂದ 3 ವರ್ಷಗಳ ಕಾಲ 3 ತಿಂಗಳ ಆದ ಮೇಲೆ ಸರ್ಕಾರ ಒಂದು ಆದೇಶ ಮಾಡುತ್ತೆ ಆ ಕ್ಷೇತ್ರದ ಶಾಸಕರೇ ಕೆಪಿಎಸ್ ಶಾಲೆಯ ಅಧ್ಯಕ್ಷರು ಅಂತ ಹೇಳಿ ಲೋಗೋ ಇದೆ ಆ ತದನಂತರ ನಾವು ಏನು ಹೇಳ್ತೀವಿ ಅಂದ್ರೆ ನಾವು ರೆಜುಲೇಷನ್ ಅಲ್ಲಿ ನಾವು ಆ ರೆಜುಲೇಷನ್ ಅಲ್ಲಿ ಪಾಸ್ ಆದ ಮೇಲೆ ರೆಜುಲೇಷನ್ ಅಲ್ಲಿ ಬರುತ್ತೀವಿ ಶಾಸಕರಾದಂತವರು ನಮ್ಮ ಶಾಲೆಗೆ ಬಂದು ಕೂತ್ಕೊಂಡು ನಮ್ಮ ಕಮಿಟಿಯಲ್ಲಿ ಕೂತ್ಕೊಂಡು ಅವರು ಅಧ್ಯಕ್ಷರಾಗಬಹುದು ಅಂತ ಹೇಳ್ತೀವಿ ಆದರೆ ಅವರು ಒಂದು ವರ್ಷದ ಮೇಲೆ 3 ತಿಂಗಳಾಗಿದೆ ಇವತ್ತು ಬಂದಿಲ್ಲ 3-4 ದಿನಗಳ ಹಿಂದೆ ಪ್ರಿನ್ಸಿಪಲ್ ಮೇಲೆ ಒತ್ತಡ ಏರಿ ಧಮಕಿಗಳಾಕಿ ಕಾನೂನು ಬಾಹಿರವಾಗಿ ಅಕೌಂಟ್ ಮಾಡಿಸಿರ್ತಾರೆ ಕೆಪಿಎಸ್ ಶಾಲೆಯಲ್ಲಿ ಅದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ ನಮ್ಮ ಗಮನಕ್ಕೆ ಬಾರದೆ ಹಾಗೂ ನಮ್ಮ ಎಸ್ಡಿಎಂಸಿ ಕಮಿಟಿಗೆ ತಿಳಿಸದೆ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಸದರಿ ಶಾಲೆಯ ಕಟ್ಟಡದ ಕಾಮಗಾರಿ 3 ವರ್ಷಗಳ ಹಿಂದೆ ಮಾಡಿದ್ದು ಶಾಲೆಯ ಕಾಮಗಾರಿ ಸಂಪೂರ್ಣ ಶಿಥಿಲಗೊಂಡಿದ್ದರೂ ಮೇಲಂತಸ್ತಿನ ಕಾಮಗಾರಿ ಮಾಡಲು ಮುಂದಾಗಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಎಸ್ಡಿಎಂಸಿ ಅಧ್ಯಕ್ಷ ಶ್ರೀರಾಮ್ ಮತ್ತು ಚಂದ್ರು ಹೇಳಿದಂತೆ ಈ ನಮ್ಮ ಶಾಸಕರು ತಮಗೆ ಇಚ್ಛೆ ಬಂದಂತೆ ಈ ನಮ್ಮ ಶಾಲೆಯಲ್ಲಿ ತಮಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ತಮಗೆ ಬಂದಂಥವ್ರನ್ನ ತಮಗೆ ಯಾರು ಬೇಕೋ ಅವರನ್ನೇ ಇಲ್ಲಿ ಉಪಾಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ ಅವ್ರ ಕೈಲಿ ಎಲ್ಲ ಕೆಲಸಗಳನ್ನ ಮಾಡಿಸಿದ್ದಾರೆ ಮಾಡ್ಕೊಂಡು ಹೋಗಿದ್ದಾರೆ ಅದರಲ್ಲಿ ಏನೇನು ಅಕ್ರಮಗಳಾಗಬೇಕು ಎಲ್ಲ ಆಗಿದೆ ಅದಕ್ಕೆಲ್ಲ ದಾಖಲಾತಿಗಳಿದೆ ಆದರೂ ಈ ಎಸ್ಡಿಎಂಸಿ ಮತ್ತೆ ಮಾಡಬೇಕು ಅಂತ ಬಂದಾಗ ಹೊಸದಾಗಿ ಮಾಡಿದ್ವಿ ಹೊಸದಾಗಿ ಮಾಡಿದಾಗ ಈ ನಮ್ಮ ಶ್ರೀರಾಮ್ ಅವ್ರನ್ನ ಒಬ್ಬ ದಲಿತ ಯುವಕನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು ಡೈರೆಕ್ಟ್ರೆಲ್ಲ ಸೇರಿಕೊಂಡು ಮಾಡಿದ್ರು ಮಾಡಿದಾಗ ಈ ನಮ್ಮ ಪ್ರಿನ್ಸಿಪಲ್ಲು ಮತ್ತು ಚಂದ್ರು ಮತ್ತು ಶ್ರೀರಾಮ್ ಇವರೆಲ್ಲ ಇದೇ ಶಾಸಕರ ಹತ್ರ ಹೋದರು ಬಯಲ ಎತ್ಕೊಂಡು ನಮ್ಮನ್ನು ಮಾಡಿದ್ದಾರೆ ಸ್ವಾಮಿ ಆ ದಿನ ಇನ್ನೂ ಮಾಡಿದಾಗ ಅಧ್ಯಕ್ಷರು ಎಮ್ಮೆಲ್ಲೇ ಇರಬೇಕು ಅಂತ ಆದೇಶ ಏನಿರಲಿಲ್ಲ ಇವರ ಅಧ್ಯಕ್ಷರನ್ನು ಅವಾಗ ಅವರು ಗೌರವ ಅಧ್ಯಕ್ಷರಾಗಿದ್ದರು ಈ ಕುರಿತು ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ಸಹ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮುಸ್ತಫಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರಪ್ಪ ನಾಗರಾಜ್ ಅಂಚೆ ನಾಗರಾಜ್ ಎಸ್ಟಿ ವೆಂಕಟೇಶ್ ಅಂಬರೀಶ್ ಬಾಬು ನಾರಾಯಣಪ್ಪ ಮಂಜುನಾಥ್ ರೆಡ್ಡಿ ಮುಖಂಡರಾದ ಅಂಜನಪ್ಪ ಅಸ್ಲಂ ಪಾಷಾ ಕುಮಾರ್ ನಜೀರ್ ಇದ್ದರು ವೆಂಕಟಾಚಲಪತಿ ಅಮುಕ್ ಟಿವಿ ಚಿಂತಾಮಣಿ